ನಮಸ್ಕಾರ ನೀ ಸೂತ್ರಧಾರಿ ನಾ ಪಾತ್ರಧಾರಿ ಅನ್ನುವಂತ ಸಾಲು ಬಹುಶಃ ಆರೋಗ್ಯಕ್ಕೆ ತುಂಬಾ ಸೂಕ್ತವಾಗಿ ಅನ್ವಯಿಸುವಂತದ್ದು ಆರೋಗ್ಯದ ವಿಷಯದಲ್ಲಿ ನಾವು ಸೂತ್ರಧಾರಿಗಳು ಹೌದು ಪಾತ್ರಧಾರಿಗಳು ಹೌದು ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳುವಲ್ಲಿ ನಾವು ನಿಜಕ್ಕೂ ಸೂತ್ರಧಾರಿಗಳು ಆ ಪಾತ್ರ ಹೇಗಿದ್ದಿರಬೇಕು ತಿಳಿಸೋ ಸಲುವಾಗಿ ಈ ಸರಣಿ ಹೆಲ್ತ್ ಪ್ಲಸ್ ಇವತ್ತಿನ ಸಂಚಿಕೆಗೆ ಸುಸ್ವಾಗತ ಪ್ರಸ್ತುತ ಸಂದರ್ಭದಲ್ಲಿ ಬಂಜತನ ನಿವಾರಣೆಗಾಗಿ ಅನೇಕಾನೇಕ ಚಿಕಿತ್ಸಾ ಕೇಂದ್ರಗಳು ಬಾಗಿಲನ್ನ ತೆರೆದುಕೊಂಡು ದಂಪತಿಗಳನ್ನ ಕೈಬೀಸಿ ಕರೀತಾ ಇವೆ ಇನ್ಫರ್ಟಿಲಿಟಿ ಕ್ಲಿನಿಕ್ಗಳ ಸಂಖ್ಯೆ ಹೆಚ್ಚಾಗ್ತಿದೆ ಆದರೆ ಈ ಎಲ್ಲ ಚಿಕಿತ್ಸಾ ಕೇಂದ್ರಗಳಲ್ಲಿ ಸರಿಯಾದ ಸೂಕ್ತ ಚಿಕಿತ್ಸೆ ಲಭ್ಯವಾಗ್ತಿದೆಯೇ ದಂಪತಿ ಎಷ್ಟರ ಮಟ್ಟಿಗೆ ನಂಬಿಕೆ ಇಟ್ಟು ಇಂಥ ಕೇಂದ್ರಗಳನ್ನ ಭೇಟಿ ಮಾಡಬಹುದು ಇದೊಂದು ದೊಡ್ಡ ಪ್ರಶ್ನೆ ಬಹುಶಃ ಮುಖ್ಯ ಪ್ರಶ್ನೆ ಈ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳುವಂತ ಪ್ರಯತ್ನ ಇವತ್ತಿನ ಹೆಲ್ತ್ ಪ್ಲಸ್ ಸಂಚಿಕೆಯಲ್ಲಿ ನಮ್ಮೊಟ್ಟಿಗೆ ಮಾತುಕತೆಯಲ್ಲಿ ಖ್ಯಾತ ಲೈಂಗಿಕ ತಜ್ಞೆ ಡಾಕ್ಟರ್ ಪದ್ಮಿನಿ ಪ್ರಸಾದ್ ಅವರು ಬನ್ನಿ ಡಾಕ್ಟರ್ ನಮಸ್ಕಾರ ಮತ್ತೆ ಇದು ವೈದ್ಯರ ಸೀಟು ನಿಮಗಾಗಿ ಡಾಕ್ಟರ್ ಇವತ್ತು ನಮ್ಮ ಸಮಾಜದಲ್ಲಿನ ಪರಿಸ್ಥಿತಿ ಎಷ್ಟು ಮಟ್ಟಿಗೆ ಅಥವಾ ದೃಷ್ಟಿಕೋನ ಎಷ್ಟು ಮಟ್ಟಿಗೆ ಬದಲಾಗಿದೆ ಅಂತಂದ್ರೆ ವೈದ್ಯರಾದವರು ತಮ್ಮ ಕುರಿತಾಗಿ ಜಾಹೀರಾತು ಆ ಥರದ್ದೆಲ್ಲ ಮಾಡಬಾರದು ಅನ್ನೋದೊಂದು ವೈದ್ಯಕೀಯ ಲೋಕದಲ್ಲಿ ಒಪ್ಪಿತವಾದ ಆದರೆ ಇವತ್ತು ತುಂಬ ಜನ ಈ ಇನ್ಫರ್ಟಿಲಿಟಿ ಕ್ಲಿನಿಕ್ಗಳನ್ನು ತೆಗೆದಿದ್ದಾರೆ ಬನ್ನಿ ನಮ್ಮಲ್ಲಿ ಬಂಜತನವನ್ನು ನಿವಾರಿಸ್ತೀವಿ ಅಂತ ಹೇಳ್ತಿದ್ದಾರೆ ಇದು ಆರೋಗ್ಯಕರ ಬೆಳವಣಿಗೆ ಅಂತ ನಿಮ್ಗೆ ಅನ್ಸುತ್ತಾ ಡಾಕ್ಟರ್ ಒಂದು ರೀತಿ ನೋಡಿದ್ರೆ ಜನಗಳಿಗೆ ಕೆಲವು ಮಟ್ಟಿಗೆ ಅವ್ರಿಗೆ ತಿಳುವಳಿಕೆ ಕೊಟ್ಟು ಅರಿವು ಕೊಟ್ಟು ಇಂಥ ಜಾಗದಲ್ಲಿ ಏನೋ ಇಂಥ ಟ್ರೀಟ್ಮೆಂಟ್ ಸಿಗತ್ತೆ ಅಥವಾ ಅವ್ರಿಗೆ ಅದನ್ನು ನಿವಾರಿಸ್ಕೊಳ್ಬಹುದು ಇದು ಒಂದು ಹಂತದ ತನಕ ಅದು ಪರವಾಗಿಲ್ಲ ಆದರೆ ಒಂದು ಬರೀ ಒಂದು ಜಾಹೀರಾತು ಮತ್ತು ಅದನ್ನು ಒಂದು ಕಮರ್ಷಿಯಲೈಸೇಷನ್ ಅಂತ ವಾಣಿಜ್ಯೀಕರಣ ಮಾಡಿಬಿಟ್ಟಾಗ ಒಂದು ಪ್ರತಿಯೊಂದು ಎಲ್ಲ ಬಿಸ್ನೆಸ್ ಆ್ಯಂಗಲಲ್ಲಿ ನೋಡಕ್ಕೆ ಹೋದಾಗ ಆವಾಗ ಅದು ಎಲ್ಲೋ ಒಂದು ಕಡೆ ಏನೋ ತಪ್ಪತ್ತೇನೋ ಅನ್ನೋ ಥರ ಅನಿಸತ್ತೆ ಯಾಕಂದರೆ ಎಲ್ಲರೂ ಈ ಒಂದು ಜಾಹೀರಾತು ಅನ್ನೋದು ಒಂದು ಬಂದ್ಬಿಟ್ಮೇಲೆ ಜಾಹೀರಾತಿನಿಂದ ಯಾರನ್ನ ಬೇಕಾದ್ರೂ ಆಕರ್ಷಿಸ್ಬೋದು ಯಾವುದೇ ಒಂದು ವಸ್ತು ಮಾರಾಟ ಯಾವುದೇ ಒಂದು ನಾವು ನೋಡೋ ರೀತಿಯಲ್ಲಿ ಎಷ್ಟು ಹೆಚ್ಚಿಗೆ ಅವ್ರು ಜಾಹೀರಾತು ಮಾಡ್ತಾರೆ ಎಷ್ಟು ಹೆಚ್ಚು ಜಾಹೀರಾತು ಖರ್ಚು ಮಾಡ್ತಾರೆ ಅಷ್ಟು ಹೆಚ್ಚು ಅವರ ಒಂದು ಪ್ರಾಡಕ್ಟ್ಸ್ಗಳು ಅಥವಾ ವಸ್ತುಗಳು ಮಾರಾಟ ಆಗುತ್ತೆ ಅನ್ನೋದು ಒಂದು ಅದು ಸಾಮಾನ್ಯವಾಗಿ ಜನರು ಅಂದ್ಕೊಳ್ಳಿ ಸೊ ಇದರೊಳಗೂ ಏನಾಗುತ್ತೆ ಎಲ್ಲ ಈ ವೈದ್ಯಕೀಯ ಕೆಲವು ಕಾಯಿಲೆಗಳು ಇದನ್ನು ನಿವಾರಿಸ್ತೀವಿ ಅಥವಾ ಕೆಲವು ಈ ತಪ್ಪು ತಿಳುವಳಿಕೆಗಳನ್ನು ಹೆಚ್ಚಿಸ್ತಾ ಹೋಗ್ತಾರೆ ಕೆಲವು ಎಲ್ಲನೂ ಮಾಡೋಕ್ಕೆ ಸಾಧ್ಯ ಅನ್ನೋ ರೀತಿ ನಾವೊಂದು ಆ ಥರನೂ ತಪ್ಪು ತಿಳುವಳಿಕೆ ಅದರೊಳಗೆ ಕೆಲವು ಲಿಮಿಟೇಷನ್ಸ್ ಇರುತ್ತೆ ನಾವು ಚಿಕಿತ್ಸೆ ಕೊಡೋದ್ರೊಳಗೂ ಕೂಡ ಒಂದು ರೀತಿಯಾಗಿ ಲಿಮಿಟೇಷನ್ಸು ಹಾಗೆ ಜನರಲ್ಲಿ ಒಂದು ತಪ್ಪು ಮೆಸೇಜ್ ಕೂಡ ಹೋಗಬಾರ್ದು ಸೊ ಏನಾದರೂ ಹೇಗಿದ್ರೂ ಏನೋ ಒಂದು ಆಗೇ ಬಿಡುತ್ತೆ ಅನ್ನೋ ರೀತಿಯಲ್ಲಿ ಅದರಿಂದ ಇದೆಲ್ಲ ಒಂದು ಸರಿಯಾದ ರೀತಿಯ ತಿಳುವಳಿಕೆ ಕೊಟ್ಟು ಕೆಲವು ಮಟ್ಟಿಗೆ ಈಗ ವೈದ್ಯರು ಸ್ವಂತ ಜಾಹೀರಾತು ಮಾಡ್ಕೊಳ್ಳೋದು ನಮ್ಮ ಇದ್ರ ಪ್ರಕಾರ ಎಲ್ಲ ತಪ್ಪಾಗತ್ತೆ ಅದು ಅದರಿಂದ ಆ ರೀತಿ ಎಲ್ಲ ಈ ರೀತಿ ಚಿಕಿತ್ಸೆ ಅಂತ ಎಲ್ಲೋ ಒಂದು ಕಡೆ ಲಭ್ಯ ಇದೆ ಅಂತ ಒಂದು ಜಾಗಗಳಲ್ಲಿ ಇದರೊಳಗೆ ನಮ್ಮ ಬೆಂಗಳೂರನ್ನೇ ನೀವು ತಗೊಂಡ್ರೆ ಇದನ್ನ ಮೆಡಿಕಲ್ ಟೂರಿಸಂ ಅಂತ ಮೆಡಿಕಲ್ ಟೂರಿಸ್ಟ್ ಸೆಂಟರ್ ಅಂತ ಹೇಳ್ತಾರೆ ಹೊರದೇಶದವರು ಕೂಡ ಇಲ್ಲಿ ಬಂದು ಎಲ್ಲ ಒಂದು ಅವರ ಚಿಕಿತ್ಸೆ ಪಡ್ಕೊಳ್ತಾರೆ ಹಾಗಾಗಿ ಏನಾಗುತ್ತೆ ನಮ್ಮ ಯಾವುದೇ ಒಂದು ವರ್ಲ್ಡ್ ಕ್ಲಾಸ್ ಟ್ರೀಟ್ಮೆಂಟ್ ನಿಮಗೆ ಬೆಂಗಳೂರಲ್ಲಿ ಸಿಗ್ತಾ ಇದೆ ತುಂಬಾ ಒಳ್ಳೆ ವೈದ್ಯರಿದ್ದಾರೆ ಒಳ್ಳೊಳ್ಳೆ ಒಂದು ಹಾಸ್ಪಿಟಲ್ಸ್ ಇದೆ ಎಂತೆಂತ ಇದು ಯಾವುದೋ ಹಾರ್ಟ್ ಸರ್ಜರಿ ಇರ್ಬೋದು ಕ್ಯಾನ್ಸರ್ ಟ್ರೀಟ್ಮೆಂಟ್ ಇರ್ಬೋದು ಬಂಜೆತನದ ನಿವಾರಣೆ ಇರ್ಬೋದು ಈ ರೀತಿ ಬಹಳ ಒಳ್ಳೆ ಸೆಂಟರ್ಸು ನಮ್ಮ ಬೆಂಗಳೂರಿನಲ್ಲಿದೆ ಇದನ್ನ ಎಲ್ಲೋ ಈಗ ಹೊರದೇಶದಲ್ಲಿರೋ ಅವ್ರಿಗೆ ಗೊತ್ತಾಗೋದು ಹೇಗೆ ನಾವೆಲ್ಲಿದ್ದೀವಿ ಏನು ಅನ್ನೋದನ್ನ ಅಥವಾ ಇಂಥ ಒಂದು ಚಿಕಿತ್ಸೆ ಸಿಗತ್ತೆ ಇಲ್ಲಿ ಅನ್ನೋದು ಗೊತ್ತಾಗೋದು ಈಗ ಅಂತ ಸಮಯದಲ್ಲಿ ನೀವು ಜಾಹೀರಾತಿನ ಮೊರೆ ಹೋಗ್ಲೇಬೇಕಾಗುತ್ತೆ ಆದ್ರೆ ಇದನ್ನ ತುಂಬಾ ಒಂದು ಒಂದು ಪೈಪೋಟಿಗೋಸ್ಕರವಾಗಿ ವಾಣಿಜ್ಯೀಕರಣಕ್ಕೋಸ್ಕರವಾಗಿ ಒಂದು ಎಕ್ಸ್ಪ್ಲಾಯ್ಟೇಷನ್ ಅಂತ ಒಂದು ಜನರ ಸಾಮಾನ್ಯರ ಒಂದು ಎಕ್ಸ್ಪ್ಲಾಯ್ಟೇಷನ್ನು ಈ ರೀತಿ ಆಗೋದಕ್ಕೆ ಕಾರಣ ಆಗಬಾರ್ದು ಈಗ ಒಂದು ಹೊಸ ಜೀವದ ಉಗಮಕ್ಕಿವಾಗಿ ಏನ್ ಬೇಕಾಗತ್ತೆ ಒಂದು ಅಂಡಾಣು ಬೇಕು ಒಂದು ವೀರ್ಯಾಣು ಬೇಕು ಇದು ಒಂದು ಸ್ತ್ರೀಯಿಂದ ಒಂದು ಅಂಡಾಣು ಅಥವಾ ಪುರುಷನಿಂದ ಒಂದು ವೀರ್ಯಾಣು ಅವೆರಡೂ ಬಂದು ಒಂದಕ್ಕೊಂದು ಸೇರ್ಕೊಂಡಾಗ ಈ ಅಂಡಾಣು ಫಲಿತಗೊಳ್ಳೋದು ಫರ್ಟಿಲೈಸೇಷನ್ ಅಂತ ಹೇಳ್ತೀವಿ ಈ ಒಂದು ಅಂಡಾಣು ಫಲಿತಗೊಂಡಲ್ಲಿ ಒಂದು ಜೀವಕೋಶ ಎರಡಾಗಿ ನಾಲ್ಕಾಗಿ ಆರಾಗಿ ಸಾವಿರ ಲಕ್ಷ ಕೋಟ್ಯಾಂತರ ಜೀವಕೋಶಗಳಾಗಿ ಒಂದು 9 ತಿಂಗಳ ನಂತರ ಒಂದು ಪುಟ್ಟ ಜೀವಿಯಾಗಿ ಹೊರಗೆ ಬರೋದು ನಿಜವಾಗ್ಲೂ ಒಂದು ಜಗತ್ತಿನಲ್ಲಿರೋ ಎಲ್ಲ ವಿಸ್ಮಯಕ್ಕಿಂತ ದೊಡ್ಡ ವಿಸ್ಮಯ ಅಂತ ನಾವು ಹೇಳ್ಬೋದು
ಹಾಗೆ ಈ ಅಂಡಾಣು ಮತ್ತೆ ವೀರ್ಯಾಣು ಅಂದ್ರೆ ಸರಿಯಾದ ಅಂಡಾಣು ಉತ್ಪತ್ತಿ ಆಗಬೇಕು ವೀರ್ಯಾಣು ಸರಿಯಾಗಿರಬೇಕು ಅದರ ಸಂಖ್ಯೆ ಸರಿ ಇರಬೇಕು ಚಲನೆ ಬೇಕು ಮತ್ತೆ ಅದರ ಆಕಾರ ಗಾತ್ರ ಅದನ್ನ ಸರಿಯಾಗಿರಬೇಕು ಇದು ಮೇಜರ್ ಇವೆರಡು ಸೇರಬೇಕಾದ್ರೆ ಈಗ ಅಂಡಾಣು ಅಂಡಾಶಯದಿಂದ ಬಿಡುಗಡೆಯಾದಾಗ ಅದು ಒಂದು ಗರ್ಭನಾಳದ ಮೂಲಕ ಗರ್ಭಕೋಶದ ಕಡೆಗೆ ಬರಬೇಕು ಹಾಗಾಗಿ ಏನಾಗುತ್ತೆ ಈ ಅಂಡಾಶಯ ಸರಿಯಾಗಿದ್ಯಾ ಅಂಡಾಣು ಬಿಡುಗಡೆ ಆಗ್ತಿದ್ಯಾ ಅಂತ ಒಂದು ಪರೀಕ್ಷೆ ಗರ್ಭನಾಳ ಮುಚ್ಚಿಕೊಂಡಿದ್ಯಾ ತೆರೆದಿದ್ಯಾ ಯಾಕಂದ್ರೆ ಅದರ ಮೂಲಕ ಅಂಡಾಣು ಬರಬೇಕು ಗರ್ಭಕೋಶದ ಕಡೆಗೆ ಅದು ಸರಿಯಾಗಿದ್ಯಾ ಈ ಒಂದು ಸಲ ಫಲಿತಗೊಂಡ ಅಂಡಾಣು ಅದು ಭ್ರೂಣವಾಗಿ ಬಂದಾಗ ಗರ್ಭಕೋಶದೊಳಗೆ ಕಚ್ಚಿಕೊಂಡು ಬೆಳೆಯಬೇಕು ಹಾಗಾಗಿ ಗರ್ಭಕೋಶ ಸರಿಯಾಗಿದ್ಯಾ ಅದಕ್ಕೆ ಅದರದು ಒಂದು ಪರೀಕ್ಷೆ ಆಮೇಲೆ ಸರಿಯಾದ ರೀತಿ ಸಂಭೋಗ ಕ್ರಿಯೆ ನಡೆಯುತ್ತಿದ್ಯಾ ಇಲ್ವಾ ಯಾಕಂದ್ರೆ ಒಂದು ಸಲ ಈ ಸಂಭೋಗ ಕ್ರಿಯೆ ಮೂಲಕ ಒಂದು ಪುರುಷನಲ್ಲಿ ಉತ್ಪತ್ತಿಯಾಗುವಂತ ಒಂದು ವೀರ್ಯಾಣು ಸ್ಕಲನದ ನಂತರ ಯೋನಿಯೊಳಗೆ ಸ್ಕಲನ ಆದಾಗ ಅದಕ್ಕೆ ಒಂದು ಚಲನೆ ಬೇಕು ಅದು ತನ್ನ ಚಲನೆಯಿಂದ ತನಗೆ ತಾನೇಗೇನೆ ಗರ್ಭಕೋಶ ಗರ್ಭಕಂಠ ಗರ್ಭಕೋಶ ಎಲ್ಲ ಹಾದು ಗರ್ಭನಾಳದೊಳಗಿರುವಂತ ಅಂಡಾಣುವನ್ನು ತಲುಪಬೇಕು ಹಾಗಾಗಿ ಅದು ಚಲನೆ ಸ್ವಿಮ್ ಮಾಡ್ಕೊಂಡು ಹೋಗುವಂತ ಅದಕ್ಕೆ ಒಂದು ಶಕ್ತಿ ಇರಬೇಕು ಅದಕ್ಕೆ ನಾರ್ಮಲ್ ಆಗಿರಬೇಕು ಸರಿಯಾದ ಆಕಾರ ಗಾತ್ರ ಅದಕ್ಕೆ ಕೆಲಸನೇ ಸರಿಯಾಗಿ ಮಾಡಕ ಆಗದೇ ಇರುವಂತ ವೀರ್ಯಾಣು ಅಂದ್ರೆ ಅದರ ಕೆಲಸ ಅದು ಮಾಡಲ್ಲ ಹಾಗಾಗಿ ಇದು ಹೋಗಿ ತಲುಪೋದಕ್ಕೆ ಅದರೊಳಗೆ ವೀರ್ಯ ಸರಿಯಾಗಿ ಇರಬೇಕು ಸಂಭೋಗ ಕ್ರಿಯೆ ಸರಿ ಇರಬೇಕು ಇವೆಲ್ಲ ಒಟ್ಟಾಗಿ ಸರಿಯಾಗಿ ಬಂದಾಗ ದೇಹದಲ್ಲಿ ಒಂದು ಆರೋಗ್ಯ ದೈಹಿಕ ಆರೋಗ್ಯ ಇರಬಹುದು ಕೆಲವು ಮಾನಸಿಕ ಆರೋಗ್ಯ ಮತ್ತೆ ಹಾರ್ಮೋನುಗಳ ಉತ್ಪತ್ತಿ ಇದೆಲ್ಲ ಸರಿಯಾಗಿದ್ದಾಗ ನೀವು ಒಂದು ಗರ್ಭಧಾರಣೆ ಇವಾಗ ಪ್ರಕೃತಿ ಹೇಗಿದೆ ಅಂತ ಹೇಳಿದ್ರೆ ಒಂದು ಗಂಡು ಹೆಣ್ಣಿನ ಸಂಬಂಧ ಒಂದು ವಿವಾಹ ಲೈಂಗಿಕ ಸಂಪರ್ಕ ಮತ್ತೆ ಒಂದು ಗರ್ಭಧಾರಣೆ ಪ್ರಾರಂಭ ಆಗೋದು ಮಗು ಬೆಳೆಯೋದು ಡೆಲಿವರಿ ಆಗೋದು ನಿಮ್ಮ ಅನುಭವಕ್ಕೆ ಮಾತ್ರ ಬಂದಿರತ್ತೆ ನಿಮ್ಮ ಅರಿವಿಗೆ ಬರದೇನೆ ಇವೆಲ್ಲ ನಡೆದು ಹೋಗುತ್ತೆ ಒಂದು ವ್ಯಕ್ತಿಗೆ ತನ್ನಲ್ಲಿ ಇದೆಲ್ಲ ನಡೀತಾ ಇದೆ ತನಗೆ ತಾನಾಗೆ ಪ್ರಕೃತಿ ಎಲ್ಲ ಮಾಡ್ಕೊಂಡು ಹೊರಟೋಗ್ತಾ ಇದೆ ನೀವು ಏನು ಯಾರದೇ ಸಹಾಯ ಬೇಕಿಲ್ಲ ಯಾರದು ಹೆಲ್ಪ್ ಬೇಕಿಲ್ಲ ಯಾವ ಚಿಕಿತ್ಸೆ ಬೇಕಿಲ್ಲ ಇದು ನಡ್ಕೊಂಡು ಹೊರಟೋಗ್ತಾ ಇದೆ ಒಂದು ಅತ್ಯಂತ ಸಹಜವಾದ ಅದ್ಭುತವಾದ ಪ್ರಾಕೃತಿಕ ಕ್ರಿಯೆ ಪ್ರಾಕೃತಿಕ ಕ್ರಿಯೆ ಅದು ಯಾರಿಗೂ ನಿಮಗೆ ಏನೇನ್ ಆಗ್ತಿದೆ ಅನ್ನೋ ನಿಮ್ಮ ಅರಿವಿಗೆ ಬರಲ್ಲ ನಿಮ್ಮ ದೇಹದಲ್ಲಿ ನಡ್ಕೊಂಡು ಹೋಗ್ತಾ ಇರುತ್ತೆ ಅದನ್ನ ಆದ್ರೆ ಕೆಲವರಲ್ಲಿ ಒಂದು ಶೇಕಡ ಒಂದು 15 20 ರಷ್ಟು ಜನರಲ್ಲಿ ಇದು ತನಗೆ ತಾನೇ ಆಗೋದ್ರೊಳಗೆ ಎಲ್ಲೋ ಒಂದು ಕಡೆ ತೊಡಕಾಗುತ್ತೆ ಈ ತೊಡಕಿರೋರಲ್ಲಿ ಏನಾಗುತ್ತೆ ಅವಾಗ ಏನಾಗುತ್ತೆ ಅವರಿಗೆ ಸಹಜ ರೀತಿಯಲ್ಲಿ ಗರ್ಭಧಾರಣೆ ಆಗೋಕೆ ಸಾಧ್ಯವಾಗೋದಿಲ್ಲ ಹಾಗಾಗಿ ಅಂತವರಲ್ಲಿ ಅವರಿಗೆ ಕೆಲವು ರೀತಿಯ ನಾವು ರೀತಿಯ ಕಂಡು ಹಿಡಿದು ಎಲ್ಲಿ ಅವರಿಗೆ ತೊಡಕುಂಟಾಗ್ತಿದೆ ಅಂಡಾಶಯದಲ್ಲ ಗರ್ಭನಾಳದಲ್ಲ ಅಥವಾ ಗರ್ಭಕೋಶದಲ್ಲ ಇಲ್ಲ ವೀರ್ಯಾಣು ಉತ್ಪತ್ತಿಯಲ್ಲಿ ತೊಂದರೆ ಆಗ್ತಿದೆಯಾ ಅಥವಾ ಸಂಭೋಗ ಕ್ರಿಯೆನಲ್ಲಿ ತೊಂದರೆ ಇದೆಯಾ ಇದನ್ನ ಎಲ್ಲಿ ನೀವು ಪರೀಕ್ಷೆ ಮಾಡಿದ್ರೆ ಈ ಸಿಂಪಲ್ ಪರೀಕ್ಷೆ 4-5 ಐಟಮ್ಸ್ ನಾ ಹೇಳಿದ್ನಲ್ಲ ಅದರದ್ದು ಪರೀಕ್ಷೆ ಮಾಡಿ ಎಲ್ಲ ಸರಿ ಎಲ್ಲಿ ತೊಡಕು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ನೀವು ನಿಮ್ಮ ಮೆಡಿಕಲ್ ಇದರಲ್ಲಿ ಅಥವಾ ನಮ್ಮಂಥವ್ರಿಗೆ ಅರ್ಥ ಆಗೋ ಹಾಗೆ ಹೇಳೋದಾದ್ರೆ ಏನೇನು ಟೆಸ್ಟ್ ಅಂತ ಹೇಳ್ತೀರಿ ಡಾಕ್ಟರ್ ಇದಿಷ್ಟು ಟೆಸ್ಟ್ ಮಾಡಿಸ್ಬೇಕು ಅನ್ನೋದಾದ್ರೆ ಎಲ್ಲ ಈಗ ಒಂದು ಸ್ತ್ರೀ ಎಷ್ಟು ಕಾರಣಗಳು ಬಂಜೆತನಕ್ಕೆ ಪುರುಷ ಕೂಡ ಅಷ್ಟೇ ಕಾರಣ ಒಂದು ಅವರಿಬ್ಬರಲ್ಲಿ ವ್ಯತ್ಯಾಸ ಏನಂದ್ರೆ ಈಗ ಸ್ತ್ರೀಯಲ್ಲಿ ನೀವು ಹಲವಾರು ಬಹಳಷ್ಟು ಪರೀಕ್ಷೆಗಳು ಇನ್ವೇಸಿವ್ ಟೆಸ್ಟ್ ಅಂತ ದೇಹ ಪ್ರವೇಶ ಮಾಡೋ ಅಂದ್ರೆ ದೇಹಕ್ಕೆ ಒಂದು ರೀತಿಯ ತೊಂದರೆ ಕೊಟ್ಟು ನಾವು ಪರೀಕ್ಷೆ ಮಾಡುವಂತದ್ದು ಆದ್ರೆ ಪುರುಷನಲ್ಲಿ ಒಂದೇ ಒಂದು ಸುಲಭವಾದ ಒಂದು ಪರೀಕ್ಷೆ ಅವನಿಗೆ ಯಾವುದೇ ತರ ತೊಂದರೆ ಇಲ್ಲದೆ ಅಂತ ಮಾಡುವಂತ ಪರೀಕ್ಷೆ ವೀರ್ಯ ಪರೀಕ್ಷೆ ಇದು ಫಸ್ಟ್ ಮಾಡಿದ್ರೆ ನಾವು ಅರ್ಧ ಪ್ರಾದರ್ದ ನಮ್ಗೆ ತೊಂದರೆ ಬಂಜೆತನಕ್ಕಿರೋ ತೊಂದರೆನ ನಾವು ತೆಗೆದುಹಾಕೋಕೆ ಸಾಧ್ಯ ಅರ್ಧ ಅಲ್ಲೇನೆ ನಮ್ಗೆ ಗೊತ್ತಾಗುತ್ತೆ ಅರ್ಧ ಪ್ರಾಬ್ಲಮ್ ಎಲ್ಲಿದೆ ಸೊ ಸಿಂಪಲ್ ಮೊದಲು ಒಂದು ವೀರ್ಯ ಪರೀಕ್ಷೆ ಮಾಡ್ಕೋಬೇಕು ಇದೆಲ್ಲದಕ್ಕಿಂತ ಮೊದಲು ನಮ್ಮ ಸಮಾಜದಲ್ಲಿರುವಂತ ಬಂಜೆತನಕ್ಕೆ ಅಥವಾ ಬಂಜೆತನದಿಂದ ಬಳಲ್ತಾ ಇರೋರ ಬಗ್ಗೆ ಇರೋಂತ ಧೋರಣೆ ಆ ದೃಷ್ಟಿಕೋನ ಬದಲಾವಣೆ ಆಗ್ಬೇಕು ಅವರಲ್ಲಿ ಏನೋ ಒಂದು ಇದು ಬಂಜೆತನ ಒಂದು ಶಾಪ ಅಲ್ಲ ಅಥವಾ ಅದು ಅಪರಾಧ ಅಲ್ಲ ಹಾಗಾಗಿ ಕೆಲವರಲ್ಲಿ ಕೆಲವು ತೊಡಕುಗಳಿರುತ್ತೆ ಅವ್ರನ್ನ ಮೊದಲೇ ಅವರು ದೈಹಿಕವಾಗಿ ಮಾನಸಿಕವಾಗಿ ಆರ್ಥಿಕವಾಗಿ ಎಲ್ಲ ರೀತಿಯಲ್ಲಿ ಪಾಪ ನೋವು ಅನುಭವಿಸ್ತಾ ಇರ್ತಾರೆ ಅದರ ಮೇಲೆ ಗಾಯದ ಮೇಲೆ ಮತ್ತೆ ಉಪ್ಪು ಸೌರದ ರೀತಿಯಲ್ಲಿ ಜನರ ಒಂದು ಬಿಹೇವಿಯರ್ ಆ ಕುಟುಂಬದವರದು ನೆರೆಹೊರೆಯವರದು ಸಂಬಂಧಿಕರು ಪ್ರತಿಯೊಬ್ಬರದ್ದನಲ್ಲೂ ಅವ್ರ ಬಗ್ಗೆ ಇರುವಂತ ಒಂದು ಧೋರಣೆನಲ್ಲಿ ಮತ್ತಷ್ಟು ಅವ್ರಿಗೆ ತೊಂದರೆ ಇದು ಬಿಟ್ಟು ಆ ದೃಷ್ಟಿಕೋನ ಬದಲಾಗಿ ಪಾಪ ಯಾವುದೋ ಕಾರಣಕ್ಕೆ ಅವ್ರಿಗೆ ಮಕ್ಕಳಾಗಿಲ್ಲ ನಾವೆಲ್ಲ ಯಾವ ರೀತಿ ಸಾಧ್ಯನೋ ಸಹಾಯ ಮಾಡೋಣ ಅವ್ರ ಮಾನಸಿಕವಾಗಿ ಆಸರೆ ಕೊಡೋಣ ಸರಿಯಾದ ರೀತಿ ಪರೀಕ್ಷೆಗಳು ಮಾಡಿಸ್ಕೊಳ್ಳಿ ಅಥವಾ ಒಂದು ಆರ್ಥಿಕ ಸಹಾಯ ಕೊಡಿ ಈ ನಿಟ್ಟಿನಲ್ಲಿ ಯೋಚಿಸ್ಬೇಕು ಹಾಗಾದಾಗ ಈ ದೃಷ್ಟಿಕೋನ ಸಮಾಜದ ಬದಲಾವಣೆ ಆದಾಗ ಬಂಜೆತನ ಕೂಡ ಅವರು ಕೂಡ ಎಲ್ಲ ಬೇರೆ ಯಾವುದೇ ಕಾಯಿಲೆಗೆ ಬಂದು ಚಿಕಿತ್ಸೆ ತಗೊಳ್ಳೋ ತರ ಧೈರ್ಯವಾಗಿ ಬಂದು ತಗೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಏನ್ ಟೆಸ್ಟ್ ಸರಳವಾದ ಇದು ಅಂದ್ರೆ ನೀವು ವೈದ್ಯಕೀಯ ಭಾಷೆಯಲ್ಲಿ ಹೇಳುವಂತದ್ದು ಏನು ಈಗ ನಾನು ಸೆಮೆನ್ ಪರೀಕ್ಷೆ ಪುರುಷಂದು ಹೇಳಿದ ಅದರ ನಂತರ ಒಂದು ಸ್ಕ್ಯಾನಿಂಗ್
ಒಂದು ಅಬ್ಡೋಮಿನ್ ಪೆಲ್ವಿಕ್ ಸ್ಕ್ಯಾನ್ ಅಂತ ಪೆಲ್ವಿಕ್ ಸ್ಕ್ಯಾನ್ ಅಂತ ಕಿಬ್ಬೊಟ್ಟೆನಲ್ಲಿ ಗರ್ಭಕೋಶದ್ದು ಅಂಡಾಶಯದ್ದು ಇನ್ನೇನಾದರೂ ತೊಂದರೆಗಳಿದ್ರೆ ಅದು ಒಂದು ಸಿಂಪಲ್ ಪರೀಕ್ಷೆ ಅದು ಏನು ನಾನ್ ಇನ್ವೇಸಿವ್ ಯಾವುದಕ್ಕೆ ದೇಹ ಘಾಸಿ ಆಗಲ್ಲ ಅದು ಒಂದು ಸ್ಕ್ಯಾನಿಂಗ್ ಒಳಗೆ ನೋಡುವಂತದ್ದು ಮತ್ತೆ ಅಂಡಾಣು ಬಿಡುಗಡೆ ಆಗ್ತಾ ಇದೆಯಾ ಇಲ್ವಾ ಅಂತ ಒಂದು ಅದು ಸರಿಯಾದ ರೀತಿ ಬಲಿತಾ ಇದೆಯಾ ಅದು ಏನಾದರೂ ಅದರ ಕೋಶದಿಂದ ಹೊರಗೆ ಬರೋದು ತರ ಇದು ಆಗ್ತಾ ಓವ್ಯುಲೇಷನ್ ಆಗ್ತಾ ಇದೆಯಾ ಅನ್ನೋದು ಸ್ಕ್ಯಾನಿಂಗ್ ನಲ್ಲಿ ಸೀರಿಯಲ್ ಸ್ಕ್ಯಾನ್ ಅಂತ ಒಂದು ದಿವಸದಿಂದ ಒಂದು 15 ದಿವಸದಿಂದ 15 ದಿವಸ ತನಕ ಮಾಡಿದಾಗ ಅದು ಗೊತ್ತಾಗುತ್ತೆ ಮತ್ತೆ ಇದು 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 ಒಂದು ಸಿಂಪಲ್ ಪರೀಕ್ಷೆ ಮತ್ತೆ ಗರ್ಭನಾಳ ನೋಡಬೇಕಾದ್ರೆ ಅದಕ್ಕೆ ಒಂದು ಎಕ್ಸ್ರೇ ಮಾಡಬೇಕು ಅದು ಎಚ್ಎಸ್ಜಿ ಹಿಸ್ಟ್ರೋಸಾಲ್ಪಿಂಗೋಗ್ರಾಮ್ ಅಂತ ಎಚ್ಎಸ್ಜಿ ಎಕ್ಸ್ರೇ ಅಂತ ಸೊ ಅದನ್ನ ಮಾಡಿದಾಗ ಗರ್ಭಕೋಶದ ಒಳಗೆ ಒಂದು ನೀರಿನ ನೀರದನ್ನ ಔಷಧಿ ಹಾಕಿದಾಗ ಆ ಗರ್ಭನಾಳ ಮುಚ್ಚಿರಲಿಲ್ಲ ಅಂದ್ರೆ ಹೊರಗೆ ಬಂದು ಸುರಿಯೋದನ್ನ ಎಕ್ಸ್ರೇನಲ್ಲಿ ತಗೊಳ್ಬಹುದು ಅದು ಒಂದು ಪರೀಕ್ಷೆ ಆಮೇಲೆ ಒಂದು ಸ್ಕ್ಯಾನಿಂಗ್ ಒಂದು ಎಕ್ಸ್ರೇ ಒಂದು ಇದರದು ಅಂಡಾಣ ಬಿಡುಗಡೆ ಆಗಿದೆಯಾ ಅಂತ ತಿಳ್ಕೊಳ್ಳೋದು ವೀರ್ಯ ಪರೀಕ್ಷೆ ಇದು ಬಹಳ ಮುಖ್ಯವಾದ ಪರೀಕ್ಷೆ ಕೆಲವು ಸಂದರ್ಭಗಳಲ್ಲಿ ಗರ್ಭಕೋಶದ ಒಳಗಡೆ ಏನಾದರೂ ತೊಂದರೆ ಇದೆಯಾ ಅಂತ ಕೆಲವು ಸಣ್ಣ ಶಸ್ತ್ರಚಿಕಿತ್ಸೆ ಡಿಎನ್ಸಿ ಅಂತ ಡೈಲಟೇಷನ್ ಕ್ಯೂರಿಟೇಜ್ ಅಂತ ಅದು ಗರ್ಭಕೋಶದ ಒಳಪದರ ಹೊರಗೆ ತೆಗೆದು ಅದನ್ನು ಪರೀಕ್ಷೆ ಮಾಡುವಂಥದ್ದು ಅದಕ್ಕೂ ಮುಂದಿನ ಹಂತದಲ್ಲಿ ಕೆಲವು ತೊಂದರೆಗಳಿದ್ರೆ ಉದರ ದರ್ಶಕ ಲ್ಯಾಪ್ರೋಸ್ಕೋಪಿ ಪರೀಕ್ಷೆ ಅಥವಾ ಹಿಸ್ಟ್ರೋಸ್ಕೋಪಿ ಪರೀಕ್ಷೆ ಗರ್ಭಕೋಶದ ಒಳಗೆ ಏನಿದೆ ಈ ತರ ಕೆಲವು ಪರೀಕ್ಷೆಗಳನ್ನು ಅದಕ್ಕೆ ಸರಿಯಾಗಿ ಸೂಕ್ತವಾದ ಪರೀಕ್ಷೆ ಯಾರಿಗೆ ಏನು ಬೇಕು ಆ ಪರೀಕ್ಷೆಗಳು ಮಾಡ್ತಾ ಹೋದಾಗ ನಿಮ್ಗೆ ಈಸಿಯಾಗಿ ಏನು ತೊಂದರೆ ಅಂತ ಕಂಡುಹಿಡಿದ್ಬಿಡ್ಬೋದು ಇವಿಷ್ಟು ಪರೀಕ್ಷೆಗಳು ವೈದ್ಯರಾಗಿ ಡಾಕ್ಟರ್ ಪದ್ಮಿನಿ ಪ್ರಸಾದ್ ಏನು ಹೇಳಿದ್ರು ಅವುಗಳನ್ನು ಸೂಕ್ತವಾಗಿ ಮಾಡಿಸಿದಾಗ ಫಲಿತಾಂಶ ಖಂಡಿತ ಗೊತ್ತಾಗುತ್ತೆ ಹಾಗೆ ಮಾಡಿಸುವಂಥ ಚಿಕಿತ್ಸಾ ಕೇಂದ್ರಗಳಲ್ಲಿ ಖಂಡಿತ ನಾವು ನಂಬುಗೆಯನ್ನು ಇಡಬಹುದಾಗಿದೆ ಈ ಬಗ್ಗೆ ಇನ್ನೂ ಒಂದಷ್ಟು ವಿವರಗಳನ್ನು ಕೊಡೋರಿದ್ದಾರೆ ಡಾಕ್ಟರ್ ಪದ್ಮಿನಿ ಪ್ರಸಾದ್ ಇವತ್ತಿನ ಹೆಲ್ತ್ ಪ್ಲಸ್ ಸಂಚಿಕೆಯಲ್ಲಿ ಈ ವಿರಾಮದ ಬಳಿಕ ಬಂಜತನ ಚಿಕಿತ್ಸೆಗಾಗಿ ಯಾವುದು ಸೂಕ್ತ ಪರೀಕ್ಷೆಗಳು ಯಾವುದರ ಕುರಿತಾಗಿ ಎಚ್ಚರಿಕೆಯನ್ನು ವಹಿಸಬೇಕು ತಿಳಿಸಿಕೊಡ್ತಿದ್ದಾರೆ ಖ್ಯಾತ ಲೈಂಗಿಕ ತಜ್ಞೆ ಡಾಕ್ಟರ್ ಪದ್ಮಿನಿ ಪ್ರಸಾದ್ ಇವತ್ತಿನ ಹೆಲ್ತ್ ಪ್ಲಸ್ ಸಂಚಿಕೆ ಡಾಕ್ಟರ್ ಇದಿಷ್ಟು ಸರಳವಾದ ಪರೀಕ್ಷೆಗಳು ಇವಿಷ್ಟು ಮಾಡಿಸಿದ್ರೆ ಸಾಕು ಅನ್ನುವ ಒಂದು ಮಾತನ್ನು ಹೇಳಿದ್ದೀರಿ ಕೆಲವು ದಂಪತಿಯ ಅಲ್ಲಿ ಟೆಸ್ಟ್ ಮಾಡಿಸಿದ್ವಿ ಸರಿಯಾಗಿ ಗೊತ್ತಾಗಲಿಲ್ಲ ಇಲ್ಲಿ ಕರೆದ್ರು ಅಲ್ಲಿ ಮಾಡಿಸಿದ್ವಿ ಗೊತ್ತಾಗಲಿಲ್ಲ ಅವ್ರು ನೋಡಪ್ಪ ಕಂಡು ಹಿಡಿದ್ರು ಅಂತ ಆ ಥರದ್ದು ಯಾಕೆ ಆಗುತ್ತೆ ಅಂತಹ ಸನ್ನಿವೇಶಗಳು ಯಾಕೆ ಬರುತ್ತೆ ಒಂದ್ಸಲ ಸ್ಕ್ಯಾನಿಂಗ್ ಮಾಡಿಸಿದಾಗ ಅದು ಅಂಡಾಶಯದಲ್ಲಿ ಏನೂ ಇರೋದಿಲ್ಲ ಇನ್ನೊಂದ್ಸಲ ಸ್ಕ್ಯಾನಿಂಗ್ ಮಾಡಿಸಿದಾಗ ಕೆಲವು ಸಿಸ್ಟುಗಳು ಬಂದಿರತ್ತೆ ಈಗ ಏನಾಗ್ಬಿಟ್ಟಿದೆ ಜನರಿಗೆ ಆ ಸಿಸ್ಟುಗಳು ಸಿಸ್ಟ್ ಫೋಬಿಯಾ ಅಂತ ಹೇಳ್ಬೋದು ಏನಾದರೂ ನನಗೊಂದು ಸಿಸ್ಟ್ ಇದೆ ಡಾಕ್ಟ್ರೆ ಇದ್ರದ್ದು ಇನ್ನು ನಂಗೆ ಮಕ್ಕಳೇ ಆಗಲ್ವಂತೆ ನಮ್ಮ ಮನೆ ಪಕ್ಕದ ಮನೆಯವ್ರು ಹೇಳಿದರು ಈಗ ಅವರ ಅನುಭವದ ಮೇಲೆ ಇನ್ನೊಬ್ರಿಗೂ ಅಡ್ವೈಸ್ ಕೊಟ್ಬಿಡ್ತಾರೆ ಅವರೇನೆ ಇವ್ರಿಗೇನೋ ತೊಂದರೆ ಆಗಿತ್ತು ಅಂತ ಹೇಳಿದ್ರೆ ಇನ್ನೊಬ್ರಿಗೂ ಯಾವುದೋ ಅದು ಒಳ್ಳೆ ಈಗ ಪ್ರೆಗ್ನೆನ್ಸಿ ಇದ್ದಾಗ ಅದೇ ಕಾರ್ಪಸ್ ಲ್ಯೂಟಿಯಂ ಸಿಸ್ಟ್ ಅಂತ ಇದು ಅದು ಒಳ್ಳೆ ಸಿಸ್ಟ್ ಅದು ಇರಲೇಬೇಕು ಅದನ್ನ ಅದು ಇಲ್ಲದೇ ಇದ್ರೆ ತಪ್ಪಾಗತ್ತೆ ಅವಾಗೇನು ಈ ಸಿಸ್ಟುಗಳ ಫೋಬಿಯಾ ಎಷ್ಟಾಗಿದೆ ಅಂದ್ರೆ ಒಂದು ಒಳ್ಳೆ ಸಿಸ್ಟುಗಳು ಇದ್ದಾಗ್ಲೂ ಕೂಡ ಅವರುಗಳು ನನಗೆ ಸಿಸ್ಟ್ ಆಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಅದನ್ನು ಒಂದು ತಪ್ಪೇನೋ ಈಗ ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಈ ಪಾಲಿಸಿಸ್ಟಿಕ್ ಕೆಲವು ತೊಂದರೆಗಳು ನಾವು ನಮ್ಮ ಒಂದು 25-30 ವರ್ಷದ ಹಿಂದೆ ನಾವು ನೋಡ್ತಿದ್ದಕ್ಕೂ ಇವಾಗಿನ ಇತ್ತೀಚಿನ ದಿನಗಳಲ್ಲಿ ಕೂಡ ಈ ಕಾರಣಗಳಲ್ಲೂ ಕೂಡ ಬಹಳಷ್ಟು ಬದಲಾವಣೆಗಳಾಗೋಗಿದೆ ಈ ಕಾರಣಗಳು ಕೂಡ ಯಾಕಂದ್ರೆ ಈ ಜೀವನ ಶೈಲಿ ಬದಲಾವಣೆ ಇರ್ಬೋದು ತುಂಬಾ ತೂಕ ಜಾಸ್ತಿ ಆಗಿರೋದು ಹಾರ್ಮೋನುಗಳು ಏರ್ಪೇರು ಒತ್ತಡಗಳಿರೋದು ಅಥವಾ ಈ ಹೊರಗಡೆ ಬಂದಾಗಿ ವಾಯು ಮಾಲಿನ್ಯ ಪರಿಸರ ಮಾಲಿನ್ಯದಿಂದ ನಾವು ಸೇವಿಸ್ತಾ ಇರುವಂತ ರಾಸಾಯನಿಕಗಳು ಇವೆಲ್ಲ ದೇಹನ ಏರ್ಪೇರ್ ಮಾಡಿಬಿಟ್ಟಿದೆ ಹಾಗಾಗಿ ನಮ್ಮ ದಿನಗಳಲ್ಲಿ ಎಲ್ಲೋ ಒಂದು ಕೇಸು ಏನಾದರೂ ಪಾಲಿಸಿಸ್ಟಿಕ್ ಓವರೀಸ್ ಪಿ ಸಿ ಓಡಿ ಬಂದ್ರೆ ಇರೋರೆಲ್ಲ ನಾವು ಓಡೋಗ್ಬಿಟ್ಟು ಏನೋ ಒಂದು ಸ್ಪೆಷಲ್ ಕೇಸ್ ನೋಡೋ ತರ ಅದನ್ನ ನೋಡಿ ಸ್ಟಡಿ ಮಾಡ್ತಾ ಇದ್ವಿ ಇವಾಗ ನೋಡಿದ್ರೆ ನೀವು 5 ಜನ ಒಂದು ಹುಡುಗಿರ ಅಥವಾ 5 ಜನ ನೋಡಿದ್ರೆ ಅದ್ರ 3 ಜನಕ್ಕೆ ಪಾಲಿಸಿಸ್ಟಿಕ್ ಓವರೀಸ್ ಇರೋದು ಎಷ್ಟು ಕಾಮನ್ ಆಗ್ಬಿಟ್ಟಿದೆ ಅಂದ್ರೆ ಪಾಲಿಸಿಸ್ಟಿಕ್ ಓವರೀಸ್ ಇಲ್ದೇ ಇರೋರೇ ಅಬ್ನಾರ್ಮಲ್ ಏನೋ ಅನ್ನೋ ಹಂಗೆ ಆಗೋಗ್ಬಿಟ್ಟಿದೆ ಅಷ್ಟು ತುಂಬಾನೇ ಅದು ಇದಾಗ ಹೋಗ್ಬಿಟ್ಟಿದೆ ಅಂತ ಹೇಳ್ಬೋದು ಹಾಗಾಗಿ ಈಗ ನೀವು ಹೇಳ್ದಂಗೆ ಒಂದ್ಸಲ ಏನೋ ಕಾಣಿಸಿರ್ಬೋದು ಇನ್ನೊಂದ್ಸಲ ಒಂದು ಸಲ ಏನಾದರೂ ಸಿಸ್ಟ್ ಬಂದಿದ್ದಾಗ ಒಬ್ಬ ವೈದ್ಯರ ಹತ್ರ ಯಾರ ಹತ್ರನೋ ಹೋಗಿ ಅದನ್ನ ಸರಿಯಾಗಿ ವಿಶ್ಲೇಷಣೆ ಮಾಡಿ ನೋಡಿ ಒಂದ್ಸಲ ಇನ್ನೊಂದು ಒಂದೆರಡು ಸೈಕಲ್ ವೆಯ್ಟ್ ಮಾಡಿ ನೋಡಿದ್ರೆ ಅದು ಹೊಟ್ಟೋಗ್ಬೋದು ಅಥವಾ ಇರ್ಬೋದು ಆ ಥರ ಸರಿಯಾದ ರೀತಿ ಒಂದು ಫಾಲೋ ಅಪ್ ಅಂತ ಹೇಳ್ತೀವಿ ಅವ್ರನ್ನ ನೋಡಿದಾಗ ಇನ್ನೊಂದ್ಸಲ ನೀವು ಮಾಡಕ್ಕೆ ಹೋದಾಗ ಅಲ್ಲಿರೋದೇ ಇಲ್ಲ ಹೊರಟೆ ಹೋಗಿರೋದು ಈ ಥರ ನಾವು ಫಂಕ್ಷನಲ್ ಸಿಸ್ಟ್ ಅಂತ ಹೇಳ್ತೀವಿ ಅದೇನಾಗುತ್ತೆ ಹಾರ್ಮೋನು ಹೆಚ್ಚು ಕಡಿಮೆ ಆದಂಗೆ ಅದು ಬರ್ತಿರತ್ತೆ ಹೋಗ್ತಾ ಇರುತ್ತೆ ಅದು ಅಂಡಾಣು ಬಿಡುಗಡೆ ಆದಾಗ ಅದ್ರೊಳಗೊಂದು ಸಿಸ್ಟ್ ಆಗೋದು ಮತ್ತೆ ಅದು ಸ್ವಲ್ಪ ದಿವಸ ಇದ್ದು ಮತ್ತೆ ಅದು ಕರಗ ಹೋಗೋದು ಈ ಥರ ಬರ್ತಿರತ್ತೆ ಹೋಗ್ತಿರತ್ತೆ ಇಂಥ ಫಂಕ್ಷನಲ್ ಸಿಸ್ಟ್ಗಳ ಬಗ್ಗೆ ನಾವು ಏನು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ
ಆದರೆ ಅದನ್ನ ಏನೋ ಆಗೋಗ್ಬಿಟ್ಟಿದೆ ಏನೋ ತರ ನೀವು ಏನಾದರೂ ಅದಕ್ಕೆ ಚಿಕಿತ್ಸೆ ಅಥವಾ ಇದನ್ನ ಜಾಸ್ತಿ ಹೆಚ್ಚು ಕಡಿಮೆ ಮಾಡಕ ಹೋದಾಗ ಅದರಿಂದಾನೇ ಕೆಲವು ತೊಂದರೆಗಳಾಗಬಹುದು ಹಾಗಾಗಿ ಅದನ್ನ ಸರಿಯಾಗಿ ವಿಶ್ಲೇಷಣೆ ಮಾಡಿ ಇವರಿಗೆ ಏನು ತೊಂದರೆ ಇದೆ ಅಂತ ಕಂಡುಹಿಡಿದು ಅದಕ್ಕೆ ಸೂಕ್ತ ಚಿಕಿತ್ಸೆ ಕೊಡೋದು ಅಷ್ಟು ಅದು ಸರಿಯಾದ ವೈದ್ಯರು ಖಂಡಿತ ಕೊಡ್ತಾರೆ ಕೆಲವು ಸಲ ಏನಾಗುತ್ತೆ ಅವರು ವೈದ್ಯರು ಯಾರು ನೋಡಿರ್ತಾರೋ ಅಥವಾ ಅದರೊಳಗೆ ಹೆಚ್ಚಿಗೆ ಪರಿಣಿತಿ ಇದೆಯೋ ಇಲ್ಲವೋ ಆ ಕಾರಣದಿಂದ ಈ ತರ ಒಂದು ಹೆಚ್ಚು ಕಡಿಮೆ ಆಗುತ್ತೆ ಒಂದು 6 ತಿಂಗಳು ಬಿಟ್ ಮಾಡಿದಾಗ ಅಲ್ಲೊಂದು ಸಣ್ಣ ಗಡ್ಡೆ ಬಂದಿರಬಹುದು ಫೈಬ್ರಾಯ್ಡ್ ಬಂದಿರಬಹುದು ಅವಾಗಿರಲಿಲ್ಲವಾ ಇವಾಗ ಬಂದ್ಬಿಡ್ತಾ ಈಗಿರಲಿಲ್ಲವಾ ಅವಾಗ ಇದೆಲ್ಲ ಸಾಧಾರಣವಾಗಿ ನಾವು ಪ್ರಶ್ನೆಗಳನ್ನು ನೋಡ್ತಾ ಇರ್ತೀವಿ ಹಾಗಾಗಿ ಇದನ್ನೆಲ್ಲ ಮಾಡಿದಾಗ ಒಂದು ಯಾ ಈಗ ಮದುವೆ ಆಗಿ ಈಗ ನನಗೆ ಮಗು ಆಗಬೇಕು ಅಂತ ಅವರು ನಿರ್ಧರಿಸಿದಾಗ ಒಂದು ವರ್ಷದ ತನಕ ಅವರ ಪ್ರಯತ್ನದಲ್ಲೂ ಕೂಡ ಯಾವುದೇ ರೀತಿ ಗರ್ಭಧಾರಣೆ ಆಗದೇ ಇದ್ದಾಗ ಅವರು ಬಂಜೆತನದ ಪರೀಕ್ಷೆ ಬರಬೇಕು ಈಗ 30 35 30 ರ ನಂತರ ಮದುವೆ ಆದವರಲ್ಲಿ ಸ್ವಲ್ಪ ಒಂದು 6 ತಿಂಗಳ ಪ್ರಯತ್ನದಿಂದನೇ ಅದು ಸ್ವಲ್ಪ ಬೇಗ ಪರೀಕ್ಷೆಗಳು ಮಾಡಿದ್ರೆ ಅವರು ಹೆಚ್ಚಿಗೆ ಸಮಯ ವೇಸ್ಟ್ ಆಗೋದಿಲ್ಲ ಹಾಗಾಗಿ ಅಂತವರು ಆ ಸಮಯದಲ್ಲಿ ಒಂದಸಲ ವೈದ್ಯರ ಹತ್ರ ಬಂದು ಅಟ್ಲೀಸ್ಟ್ ಒಂದು ಇನಿಷಿಯಲ್ ಕೆಲವಾದರೂ ಸಿಂಪಲ್ ಟೆಸ್ಟ್ಗಳು ಅಂತ ಹೇಳ್ತೀವಿ ನಾವು ಅದನ್ನ ಒಂದು ರೂಟೀನ್ ರಕ್ತಮೂತ್ರ ಪರೀಕ್ಷೆ ಒಂದು ಸ್ಕ್ಯಾನಿಂಗ್ ಆಮೇಲೆ ಒಂದು ವೀರ್ಯ ಪರೀಕ್ಷೆ ಅದರೊಳಗೆ ಸ್ವಲ್ಪ ಚಿಕಿತ್ಸೆ ಕೊಟ್ಟರಲ್ಲಿ ಕೆಲವರಿಗೆ ಒಂದು ಸ್ವಲ್ಪ ಚಿಕಿತ್ಸೆಯಿಂದನೇ ಕೆಲವರಲ್ಲಿ ಗರ್ಭಧಾರಣೆ ಆಗಕ್ಕೆ ಸಾಧ್ಯ ಆಗುತ್ತೆ ಕೆಲವರಿಗೆ ಹೆಚ್ಚಿನ ಚಿಕಿತ್ಸೆ ಬೇಕಾಗುತ್ತೆ ಹೆಚ್ಚಿನ ತೊಡಕುಗಳು ಇರುತ್ತೆ ಅವರಿಗೆ ಸ್ವಲ್ಪ ಇನ್ನು ಹೆಚ್ಚಿನ ಒಂದು ಪರೀಕ್ಷೆಗಳು ಬೇಕಾಗುತ್ತೆ ಈಗ ನಾನು ಒಂದು ಉದಾಹರಣೆ ಕೊಡಬೇಕಂದ್ರೆ ವೀರ್ಯ ಪರೀಕ್ಷೆ ಮಾಡಿದಾಗ ಎಲ್ಲ ಸಾ ನಾರ್ಮಲ್ ಆಗಿದೆ ಅಂದ್ರೆ ಸರಿ ನಿಮಗೆ ಅದಕ್ಕೆ ಏನು ಚಿಕಿತ್ಸೆ ಬೇಕಿಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಇರುತ್ತೆ ಸ್ವಲ್ಪ ಅದರೊಳಗೆ ಸಂಖ್ಯೆಗಳಲ್ಲಿ ಕಡಿಮೆ ಇರಬಹುದು ಚಲನೆಯಲ್ಲಿ ಸ್ವಲ್ಪ ಕಡಿಮೆ ಇರಬಹುದು ಅಥವಾ ಕೆಲವರಲ್ಲಿ ಅದು ಉತ್ಪತ್ತಿ ಪೂರ್ತಿ ವೀರ್ಯಾಣುಗಳೇ ಇಲ್ಲದೆ ಇರಬಹುದು ಅಜೋಸ್ಪರ್ಮಿಯಾ ಈ ತರ ವೀರ್ಯಾಣುಗಳೇ ಇಲ್ಲದೆ ಇದ್ದಾಗ ಅವರಿಗೆ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಟೆಸ್ಟ್ ಬರುತ್ತೆ ಯಾತಕ್ಕೋಸ್ಕರ ವೀರ್ಯಾಣು ಇಲ್ಲ ಅದೇನಾದರೂ ಉತ್ಪತ್ತಿಯಾಗಿ ಎಲ್ಲೋ ವೀರ್ಯನಾಳ ಸ್ಕಲನನಾಳ ಎಲ್ಲಾದರೂ ಬ್ಲಾಕ್ ಆಗಿಬಿಟ್ಟು ಹೊರಗೆ ಬರ್ತಾ ಇಲ್ವಾ ಅಥವಾ ಉತ್ಪತ್ತಿನಲ್ಲೇ ತೊಂದರೆ ಇರೋದ್ರಿಂದ ಅದು ಹೊರಗಡೆ ವೀರ್ಯಾಣುಗಳು ಕಾಣಿಸ್ತಾ ಇಲ್ವಾ ಇದಕ್ಕೆ ಮತ್ತೆ ಒಂದು ಸ್ಪೆಷಲ್ ಟೆಸ್ಟ್ಗಳು ಬೇಕಾಗುತ್ತೆ ಮತ್ತೆ ಅವರಿಗೆ ಈಗ ಒಂದು ಗಡ್ಡೆ ಏನೋ ಬೆಳ್ಕೊಂಡಿದೆ ಆ ಸ್ಕ್ಯಾನಿಂಗ್ ನಲ್ಲಿ ಒಂದು ಗಡ್ಡೆ ಇರೋ ಎಲ್ಲಾ ಗಡ್ಡೆಗಳಿಂದನೂ ಏನು ತೊಂದರೆ ಆಗಲ್ಲ ಒಂದು ಸಣ್ಣ ಪುಟ್ಟ ಅಲ್ಲೊಂದು ಇಲ್ಲೊಂದು ಚಿಕ್ಕದು ಗಡ್ಡೆಗಳಿದ್ರೆ ಅದರಿಂದ ಗರ್ಭಧಾರಣೆಗೆ ಏನು ತೊಂದರೆ ಇರೋದಿಲ್ಲ ಅವ್ರ ಪ್ರೆಗ್ನೆನ್ಸಿನೂ ಆಗುತ್ತೆ ಡೆಲಿವರಿನೂ ಆಗುತ್ತೆ ಎಷ್ಟೋ ಸಲ ಅವ್ರ ಗಡ್ಡೆ ಇರೋದು ಗೊತ್ತೇ ಇರೋದಿಲ್ಲ ಹಂಗೂ ಇರುತ್ತೆ ಅದು ಕೆಲವರಲ್ಲಿ ಒಂದು ಚಿಕ್ಕ ಗಡ್ಡೆ ಕೂಡ ಹೆಚ್ಚಿಗೆ ತೊಂದರೆ ಕೊಡಬಹುದು ಅಂದ್ರೆ ಹೆಚ್ಚಿಗೆ ರಕ್ತಸ್ರಾವ ಆಗೋದು ಮತ್ತೆ ಅದನ್ನ ಗರ್ಭಕೋಶದ ಒಳಪದರಕ್ಕೆ ಹತ್ತಿರವಾಗಿ ಬಂದಾಗ ಆ ಗರ್ಭ ಅಲ್ಲಿ ಕಚ್ಕೊಂಡು ಬೆಳೆಯೋದು ಕಷ್ಟ ಆಗ್ಬೋದು ಅದರಿಂದ ಒಂದು ಚಿಕ್ಕ ಗಡ್ಡೆ ಹೆಚ್ಚಿಗೆ ತೊಂದರೆ ಕೊಡಬಹುದು ಒಂದು ದೊಡ್ಡ ದಪ್ಪ ಇರುವಂತ ಗಡ್ಡೆ ಎಲ್ಲೋ ದೂರದಲ್ಲಿ ಇತ್ತು ಅಂದ್ರೆ ಅದರಿಂದ ಏನು ತೊಂದರೆನೇ ಆಗದೆ ಇರಬಹುದು ಹಾಗೆ ವೈದ್ಯರು ಅದನ್ನೆಲ್ಲ ಸರಿಯಾದ ವಿಶ್ಲೇಷಣೆ ಮಾಡಬೇಕು ಈ ಗಡ್ಡೆಯಿಂದ ತೊಂದರೆ ಇದೆಯಾ ಇದನ್ನ ನಾವು ಏನಾದರೂ ಆಪರೇಷನ್ ಮಾಡಿ ತೆಗಿಬೇಕಾ ಅಥವಾ ಏನು ಪರವಾಗಿಲ್ಲ ಅಂತ ಹಾಗೆ ಬಿಡಬಹುದಾ ಈ ವಿಶ್ಲೇಷಣೆಗಳು ಸರಿಯಾದ ಒಂದು ಪರಿಣಿತ ವೈದ್ಯರು ಖಂಡಿತ ಮಾಡ್ತಾರೆ ಸೂಕ್ತ ವಿಶ್ಲೇಷಣೆ ದಕ್ಕಿದಾಗ ಖಂಡಿತ ಕಾರಣ ತಾನೇ ತಾನಾಗಿ ಪ್ರಕಟಗೊಳ್ಳುತ್ತೆ ಬಂಜೆತನದ ವಿಷಯದಲ್ಲಿ ಇದಂತೂ ಅಕ್ಷರಶಃ ಸತ್ಯ ಈ ಕುರಿತು ಬೆಳಕು ಚೆಲ್ತಿದ್ದಾರೆ ಡಾಕ್ಟರ್ ಪದ್ಮಿನಿ ಪ್ರಸಾದ್ ಇವತ್ತಿನ ಹೆಲ್ತ್ ಪ್ಲಸ್ನ ಈ ವೇದಿಕೆಯಲ್ಲಿ ಈಗ ಬ್ರೇಕ್ ಬಂಜೆತನ ನಿವಾರಣೆಗೆ ಸರಿಯಾದ ಸೂಕ್ತ ಚಿಕಿತ್ಸೆ ನೀಡುವವರು ಯಾರು ಇದನ್ನ ಸರಿಯಾಗಿ ನಾವು ತಿಳ್ಕೊಳ್ಬೇಕಾದ್ದು ಆದ್ಯ ಕರ್ತವ್ಯ ಈ ಕುರಿತು ಹೆಚ್ಚಿನ ಮಾಹಿತಿಯನ್ನು ಡಾಕ್ಟರ್ ಪದ್ಮಿನಿ ಪ್ರಸಾದ್ ಇವತ್ತಿನ ಸಂಚಿಕೆಯಲ್ಲಿ ನಮಗಾಗಿ ನೀಡ್ತಾ ಇದ್ದಾರೆ ಡಾಕ್ಟರ್ ಈಗ ಒಂದು ಸೂಕ್ಷ್ಮದ ಪ್ರಶ್ನೆ ಈಗ ಇಂಥದ್ದು ಸರಳ ಪರೀಕ್ಷೆಗಳು ಯಾರು ಅಥವಾ ಯಾವ ಇನ್ಫರ್ಟಿಲಿಟಿ ಕ್ಲಿನಿಕ್ ಅಂತ ಏನು ತನ್ನನ್ನು ತಾನು ಕರ್ಕೊಳ್ಳುತ್ತೆ ಯಾವ ಚಿಕಿತ್ಸಾ ಕೇಂದ್ರದಲ್ಲಿ ಇಂಥವುದನ್ನೆಲ್ಲ ಮಾಡಿ ಸರಿಯಾಗಿ ಫಲಿತಾಂಶವನ್ನು ಕೊಡ್ತಾರೋ ಅದನ್ನು ಖಂಡಿತ ನೀವು ಆಶ್ವಾಸನೆ ಹೊಂದ್ಕೊಳ್ಬಹುದು ಅಂತ ಎಲ್ಲಿ ಮೋಸ ಹೋಗುವಂತಹ ಸಂಭವ ಅಥವಾ ಚಿಕಿತ್ಸೆ ಅಥವಾ ಪರೀಕ್ಷೆ ಸರಿಯಾಗದೆ ಜಾಸ್ತಿ ದುಡ್ಡು ತೆತ್ತು ಬರುವಂತಹ ಸಂಭವ ಯಾವ ಹಂತದಲ್ಲಿ ನಡೆಯಬಹುದು ವೈದ್ಯರು ಸಾಧಾರಣವಾಗಿ ಸರಿಯಾಗಿ ಒಂದು ಪರಿಣಿತಿ ಪಡೆದಿರೋದು ಸರಿಯಾದ ಇನ್ಫರ್ಟಿಲಿಟಿ ಸೆಂಟರ್ ಒಳಗೆ ಇವನ್ನೆಲ್ಲ ಸರಿಯಾಗಿ ಮಾಡೇ ಮಾಡ್ತಾರೆ ಅದು ಏನಾಗ್ಬಿಡುತ್ತೆ ಒಂದೊಂದ್ಸಲ ಒಂದೇ ಒಂದು ಟೆಸ್ಟ್ ಎಷ್ಟೋ ಸಲ ನಾ ಹೇಳಿದ್ನಲ್ಲ ಒಂದೇ ಒಂದ್ ಸ್ಕ್ಯಾನಿಂಗ್ ರಿಪೋರ್ಟ್ ಇಟ್ಕೊಂಡು ಬರ್ತಾರೆ 4 ವರ್ಷದಿಂದ ಬರೀ ಸ್ಕ್ಯಾನಿಂಗ್ ಒಂದು ಮಾಡಿಸ್ಕೊಂಡು ಬರ್ತಾ ಇರ್ತಾರೆ ಯಾತಕ್ಕೆ ಇದ್ರದ್ದು ಅಂತ ಹೇಳ್ಬಿಟ್ಟು ಇಲ್ಲೇ ಒಂದು ಸ್ಕ್ಯಾನ್ ನನ್ಗೆ ಹೇಳಿದ್ದಾರೆ ಸ್ಕ್ಯಾನಿಂಗ್ ಮಾಡಿದ್ದಾರೆ ಎಲ್ಲ ಸರಿಯಾಗಿದೆಯಂತೆ ನಮ್ದು ಏನೂ ತೊಂದರೆ ಇಲ್ಲ ಬರೀ ನಮ್ಮ ಯಜಮಾನ್ರದೇ ತೊಂದರೆ ಏನಾಗುತ್ತೆ ಈಗ ಅವರು ಒಂದು ಸೆಮೆನ್ ಟೆಸ್ಟ್ ಮಾಡಿದಾಗ ವೀರ್ಯ ಪರೀಕ್ಷೆನಲ್ಲಿ ಏನೋ ಒಂದು ಕೊರತೆ ಇದೆ ಅಥವಾ ಇದು ಎಲ್ಲ ಕಡಿಮೆ ಇದೆ ಹಾಗಾಗಿ ಬರೀ ಅವರ ಚಿಕಿತ್ಸೆ ಮೇಲೇ ಕೇಂದ್ರೀಕರಿಸಿ ಈಗ ಸ್ತ್ರೀನಲ್ಲಿ ಮತ್ತೆ ಬೇರೆ ಇನ್ನೇನಾದ್ರೂ ತೊಂದರೆ ಇದೆಯಾ ಅಂತ ಮಾಡೋ ಕಡೆ ನೀವು ಯೋಚನೆ ಮಾಡದೇ ಇದ್ದಾಗ ಅಲ್ಲಿ ಬರೀ ಅವ್ರಿಗೆ ಅವಾಗ ಒಂದೆಷ್ಟೋ ಟೈಮು ವೇಸ್ಟ್ ಆಗೋಗ್ಬಿಟ್ಟಿರುತ್ತೆ ಟ್ರೀಟ್ಮೆಂಟೂ ವೇಸ್ಟ್ ಆಗೋಗಿರುತ್ತೆ ಇವ್ರಿಗೆ ಇನ್ನೇನು ಇವಾಗ ಒಂದು ಗಡ್ಡೆ ಗರ್ಭಕೋಶದಲ್ಲಿ ಇರ್ಬೋದು ಅದ್ರ ಜೊತೆಗೆ ಅವರಲ್ಲಿ ಒಂದು ಗರ್ಭನಾಳನೂ ಬ್ಲಾಕ್ ಆಗಿರ್ಬೋದು
ಕೇಳಕಲ್ಲ ಬರಿ ಗಡ್ಡೆ ಅಷ್ಟೇನೇ ನೀವು ಏನಾದರೂ ಚಿಕಿತ್ಸೆ ಕೊಟ್ಟು ಈ ಗರ್ಭನಾಳ ಬ್ಲಾಕ್ ಆಗಿರೋದನ್ನ ಕಂಡುಹಿಡಿಯಲಿಲ್ಲ ಅಂದ್ರೆ ನೀವು ಚಿಕಿತ್ಸೆ ಕೊಟ್ಟಿದ್ದೆಲ್ಲ ವೇಸ್ಟ್ ದುಡ್ಡಲ್ಲಿ ವೇಸ್ಟ್ ಆಗುತ್ತೆ ಟೈಮ್ ವೇಸ್ಟ್ ಆಗುತ್ತೆ ದುಡ್ಡು ವೇಸ್ಟ್ ಆಗುತ್ತೆ ಹಾಗಾಗಿ ಅವರಿಗೆ ಎಲ್ಲಾನೂ ಪರಿಪೂರ್ಣವಾದ ಪರೀಕ್ಷೆ ಆಗಬೇಕು ಅಂತ ಅದಕ್ಕೆ ನಾನು ಹೇಳೋದು ಎಲ್ಲಾದ್ರೆ ಒಬ್ಬರಲ್ಲಿ ಒಂದೇ ತೊಂದ್ರೆ ಇಲ್ಲದೆ ಎರಡು ತೊಂದ್ರೆ ಇರಬಹುದು ಕೆಲವರಲ್ಲಿ ಮೂರು ತೊಂದ್ರೆ ಇರಬಹುದು ಆ ರೀತಿ ನಾವು ಎಲ್ಲಾ ರೀತಿನೂ ನಾವು ಅದನ್ನ ಪರೀಕ್ಷೆಗಳನ್ನು ಮಾಡಬೇಕಾಗುತ್ತೆ ಅಂದ್ರೆ ಈಗ ನೀವು ಹೇಳ್ತಾ ಇರೋದು ಡಾಕ್ಟರ್ ಈಗ ಯಾರೋ ಒಬ್ಬ ದಂಪತಿ ಒಂದು ಇನ್ಫರ್ಟಿಲಿಟಿ ಕ್ಲಿನಿಕ್ ಗೆ ಹೋಗಿ ಆಯ್ತು ವೀರ್ಯಾಣು ಕೊರತೆ ಅಂತ ಒಂದು ತೊಂದ್ರೆ ಪತಿರಾಯರಲ್ಲಿ ಇದೆ ಅನ್ನೋದನ್ನ ಕಂಡು ಹಿಡಿತಾರೆ ಅಂತ ಇಟ್ಕೊಳ್ಳಿ ಅಲ್ಲಿಗೆ ನಿಲ್ಲಿಸದೆ ಒಮ್ಮೆ ಪತ್ನಿಯೂ ಸಹ ಸೂಕ್ತ ಪರೀಕ್ಷೆಗೆ ಒಳಪಟ್ಟರೆ ಒಳ್ಳೇದು ಅಂತ ಹೇಳ್ತೀನಿ ಮಾಡ್ಬೇಕು ಅದು ಇಬ್ಬರನ್ನು ಪೂರ್ತಿಯಾಗಿ ಪರೀಕ್ಷೆಗಳು ಮಾಡಬೇಕು ಇದರ ಜೊತೆ ಜೊತೆಗೆ ಇನ್ನೇನು ತೊಂದ್ರೆ ಇದೆ ಅಂತ ಕಂಡುಹಿಡಿಯಿರಿ ಈಗ ಪಾಲಿಸಿಸ್ಟಿಕ್ ಓವರೀಸ್ ಇದೆ ಅಂತ ಹೇಳ್ತಾರೆ ಅಂದ್ರೆ ಅಂಡಾಣು ಬಿಡುಗಡೆನಲ್ಲಿ ಆಗುವಂತ ತೊಂದ್ರೆ ಇರುವಂತ ಒಂದು ಕಂಡೀಷನ್ ಅದು ಅಂಡಾಶಯದಲ್ಲಿ ಸೋ ಪಾಲಿಸಿಸ್ಟಿಕ್ ಓವರೀಸ್ ಗೆ ಒಂದು ಅವರಿಗೆ ಒಂದು ತೂಕ ಜಾಸ್ತಿ ಆಗಿರುತ್ತೆ ಸರಿಯಾಗಿ ಮುಟ್ಟು ಬರ್ತಿರಲ್ಲ ಅಂಡಾಣು ಬಿಡುಗಡೆ ಆಗ್ತಾ ಇರಲ್ಲ ಎಷ್ಟು 2 3 ವರ್ಷ 4 5 ವರ್ಷ ಆದರೂ ಮಕ್ಕಳು ಆಗ್ತಾ ಇರೋದಿಲ್ಲ ಬರೀ ಅದು ಒಂದರ ಮೇಲೇನೇ ಚಿಕಿತ್ಸೆ ಕೊಟ್ಕೊಂಡು ನೀವು ಕೇಂದ್ರೀಕರಿಸ್ತಾ ಇರಬೇಕಾದ್ರೆ ಎಷ್ಟೋ ಸಲ ಇದನ್ನ ಪಿಸಿಓಡಿ ಚಿಕಿತ್ಸೆ ತಗೊಳ್ತಾನೆ ಇರ್ತಾರೆ ಬೇರೆ ಯಾವುದು ಪರೀಕ್ಷೆಗಳು ಮಾಡಿರಲ್ಲ ಆಮೇಲೆ ವೀರ್ಯ ಪರೀಕ್ಷೆ ಮಾಡಿದ್ರೆ ಅದರಲ್ಲಿ ವೀರ್ಯಾಣುಗಳೇ ಇರೋದಿಲ್ಲ ಆವಾಗ ಎಷ್ಟು 5 ವರ್ಷದ ನಿಮ್ಮ ಟ್ರೀಟ್ಮೆಂಟ್ ವೇಸ್ಟ್ ಆಗಿರುತ್ತೆ ಅದಕ್ಕೋಸ್ಕರವಾಗಿ ಸೈಡ್ ಬೈ ಸೈಡ್ ಇಬ್ಬರು ಎಷ್ಟೋ ಸಲ ಗಂಡಸರು ಬರೋದೇ ಇಲ್ಲ ಪರೀಕ್ಷೆಗೆ ಅವರು ಹೇಳ್ತಾರೆ ನೀನೆಲ್ಲ ಒಂದಸಲ ಪರೀಕ್ಷೆ ಮಾಡ್ಕೋ ನಿನ್ನಲ್ಲೇ ತೊಂದ್ರೆ ಇದೆ ಅದಕ್ಕೋಸ್ಕರನೇ ಇದರದು ಆಗ್ತಾ ಇಲ್ಲ ನಿನ್ನ ಮುಟ್ಟೆ ಸರಿ ಬರ್ತಾ ಇಲ್ಲ ಅದಕ್ಕೆ ಮಕ್ಕಳು ಆಗ್ತಾ ಇಲ್ಲ ನೀನ್ ಫಸ್ಟ್ ಎಲ್ಲ ಸರಿ ಮಾಡ್ಕೋ ಆಮೇಲೆ ನಾನು ಬರ್ತೀನಿ ಅದು ಹಂಗಾಗಲ್ಲ ಸೈಮಲ್ಟೇನಿಯಸ್ ಆಗಿ ಇಬ್ಬರದು ಒಟ್ಟೊಟ್ಟಿಗೆನೇ ಪರೀಕ್ಷೆಗಳಾಗಬೇಕು ಒಟ್ಟೊಟ್ಟಿಗೆ ಟ್ರೀಟ್ಮೆಂಟ್ ಆಗಬೇಕು ಅದೆಲ್ಲ ಅವಾಗ ಕೂಡ್ಕೊಂಡು ಬಂದ್ರೇನೆ ಅವರು ಗರ್ಭಧಾರಣೆ ಆಗೋದು ಈಗ ಈ ಬಂಜೆತನದ ಚಿಕಿತ್ಸೆ ಅಥವಾ ಪರೀಕ್ಷೆಗಳೆಲ್ಲ ಒಂದು ಒಂದು ಯಾವ ಯಾವ ದಿನಗಳಲ್ಲಿ ಮಾಡಬೇಕು ಋತುಚಕ್ರಕ್ಕೆ ಹೊಂದಿಕೊಂಡಂಗೆ ಅಂತ ಇರುತ್ತೆ ಇಂತ ಸಂದರ್ಭದಲ್ಲಿ ಇರಬೇಕಾದ್ರೆ ನೀವು ಈ ತಿಂಗಳಲ್ಲಿ ಈ ಮುಟ್ಟಿನ ಸಮಯದಲ್ಲಿ ಮಾಡಬೇಕಾದ ಪರೀಕ್ಷೆನ ಅವಾಗ ಮಾಡಲಿಲ್ಲ ಅಂದ್ರೆ ಇನ್ ಮುಂದಿನ ತಿಂಗಳ ತನಕ ಅಷ್ಟು ಹೋಗ್ಬಿಡತ್ತೆ ಒಂದ್ ತಿಂಗಳಲ್ಲಿ ಒಂದೇ ಒಂದು ಅಂಡಾಣು ಬಿಡುಗಡೆ ಆಗೋದು ಈ ತಿಂಗಳು ನಾವು ಮಿಸ್ ಆದ್ರೆ ತಿರ್ಗಾ ಒಂದ್ ತಿಂಗಳು ಮುಂದೆ ಹೋಗ್ಬಿಡತ್ತೆ ಜನರಿಗೆ ಒಂದು ಸಲ ನಿಮ್ಮ ಕ್ಲಿನಿಕ್ ಬಂದಾಗ ಎಷ್ಟು ನೀವು ಮ್ಯಾಕ್ಸಿಮಮ್ ಅವ್ರಿಗೆ ಟೆಸ್ಟ್ ಪರೀಕ್ಷೆಗಳು ಮಾಡಬಹುದು ಚಿಕಿತ್ಸೆಗಳು ಕೊಡ್ಬೋದು ಅದನ್ನ ಒಟ್ಟೊಟ್ಟಿಗೆ ಅದನ್ನೆಲ್ಲ ಮಾಡ್ಕೊಂಡು ಹೋಗ್ಬೇಕು ಈ ಕಡೆ ಪರೀಕ್ಷೆಗಳು ನಡ್ಕೊಂಡು ಹೋಗ್ತಾ ಇರಬೇಕು ಆ ಕಡೆ ಚಿಕಿತ್ಸೆನು ನೀವು ಏನಕ್ಕೆ ಅದಕ್ಕೆ ಅಂಡಾಣು ಬಿಡುಗಡೆಗೆ ಔಷಧಿ ಕೊಡ್ಬೇಕಾಗ್ಬಹುದು ಆಮೇಲೆ ಅದರದ್ದು ಫೋಲಿಕ್ ಆಸಿಡ್ ಮಾತ್ರೆಗಳು ಕೊಡ್ಬೇಕಾಗತ್ತೆ ಇಂಥದನ್ನೆಲ್ಲ ನೋಡ್ಕೊಳ್ಳೋ ಅಥವಾ ಸೋಂಕಿದ್ರೆ ಸೋಂಕು ನಿವಾರಣಾ ಔಷಧಿ ಎಲ್ಲ ಒಟ್ಟೊಟ್ಟಿಗೆ ಮಾಡ್ತಾ ಹೋದಾಗ ಅವರ ಸಮಯ ವ್ಯರ್ಥವಾಗ್ದಂಗೆ ಅವರ ಹೆಚ್ಚಿನ ಅವರ ದುಡ್ಡು ಹಣ ಖರ್ಚು ಮಾಡಿಸ್ದಂಗೆ ಆ ತರ ಮಾಡೋದು ಮುಖ್ಯವಾಗುತ್ತೆ ಎಷ್ಟು ಕಡಿಮೆ ಅವಧಿನಲ್ಲಿ ನೀವು ಅವ್ರಿಗೆ ಚಿಕಿತ್ಸೆ ಕೊಡಕ್ಕಾಗಲಿ ಇದನ್ನ ಮಾಡಿದ್ರೆ ಖಂಡಿತ ನಾವು ಒಂದು ಸಮಾಜಕ್ಕೆ ಪಾಪ ಜನರಿಗೆ ನಾವು ಒಳ್ಳೇದು ಮಾಡದಂಗೆ ಆಗುತ್ತೆ ಅವಾಗ ಬಂಜೆತನದ ವಿಷಯಕ್ಕೆ ಬಂದಾಗ ಅಥವಾ ಪರೀಕ್ಷೆಯ ವಿಷಯಕ್ಕೆ ಬಂದಾಗ ಪ್ರತಿ ನಿಮಿಷವೂ ತುಂಬಾ ಮೌಲ್ಯಯುತವಾಗುತ್ತೆ ಕಾರಣ ಒಂದು ತಿಂಗಳು ಒಂದು ಬಾರಿ ಪರೀಕ್ಷೆ ಇಲ್ಲ ಅಂದ್ರೆ ಮತ್ತೊಂದು ತಿಂಗಳು ಕಾಯಬೇಕಾದಂಥ ಆ ಸಮಯ ವ್ಯರ್ಥವಾದಂಥ ಒಂದು ಅನುಭವ ಈ ಎಲ್ಲ ಸೂಕ್ಷ್ಮತೆಗಳ ಬಗ್ಗೆ ಗಮನ ಹರಿಸಿ ಚಿಕಿತ್ಸೆ ನೀಡುವಂಥ ಇನ್ಫರ್ಟಿಲಿಟಿ ಚಿಕಿತ್ಸಾ ಕೇಂದ್ರಗಳಲ್ಲಿ ಖಂಡಿತ ದಂಪತಿಗಳು ಚಿಕಿತ್ಸೆಯನ್ನು ಪಡ್ಕೊಳ್ಬಹುದು ಅನ್ನುವಂಥ ಮಾತುಗಳನ್ನು ಡಾಕ್ಟರ್ ಪದ್ಮಿನಿ ಪ್ರಸಾದ್ ನಮ್ಮೊಟ್ಟಿಗೆ ಹಂಚಿಕೊಂಡಿದ್ದಾರೆ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಧನ್ಯವಾದ ಡಾಕ್ಟರ್ ತುಂಬ ಥ್ಯಾಂಕ್ಸ್ ಉಪಯುಕ್ತ ಮಾಹಿತಿ ನಮಗೆಲ್ಲರಿಗೂ ದಕ್ಕಿದೆ ನಿಮ್ಮಿಂದ ಥ್ಯಾಂಕ್ ಯು ಸೋ ಮಚ್ ಆರೋಗ್ಯದ ಬಗ್ಗೆ ಗಮನವಿರಲಿ ಕಾಳಜಿ ಇರಲಿ ಎಚ್ಚರಿಕೆ ಇರಲಿ ಈ ಕರೆಯನ್ನು ನೀಡ್ತಾ ಬಂದಿದೆ ಹೆಲ್ತ್ ಪ್ಲಸ್ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ನಮಸ್ಕಾರ